ಸಮಸ್ತ ಕನ್ನಡ ಜನತೆಗೆ ವಾಸು ಅಗರಬತ್ತಿ ವತಿಯಿಂದ ಕನ್ನಡದ ನಮನ. ಕವನ ನೆನಪಿಗೆ ಸುಲಭ ಮಂಕುತಿಮ್ಮ ಎಂದು ಮಾನ್ಯ ಗುಂಡಪ್ಪನವರು ಹೇಳಿದ್ದಾರೆ. ಹಾಗೆ ಕವನಕ್ಕೆ ಸಂಗೀತ ಸಂಯೋಜನೆ ಆದರೆ ಮತ್ತಷ್ಟು ಸುಲಭ. ಹಾಗಾಗಿ ಹುಟ್ಟಿಕೊಂಡಿದ್ದು ಸುಗಮ ಸಂಗೀತ. ಪಿ ಕಳಿಂಗರಾವ್ ಅವರು 50ರ ದಶಕದಲ್ಲಿ ನವೋದಯ ಸಾಹಿತಿಗಳ ರಚನೆಗೆ ರಾಗ ಸಂಯೋಜನೆ ಮಾಡಿ ಆಲ್ ಇಂಡಿಯಾ ರೇಡಿಯೋದಲ್ಲಿ ಪ್ರಸಾರ ಮಾಡಿದರು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಬ್ರಹ್ಮ ನಿಂಗೆ ಜೋಡಿಸ್ತೀನಿ, ಹೀಗೆ ಹಲವಾರು ಕೃತಿಗಳು ಅನಕ್ಷರಸ್ಥರನ್ನು ಕೂಡ ತಲುಪಿತು. ನಂತರ 60 ಹಾಗೂ 70ರ ದಶಕಗಳಲ್ಲಿ ಬಾಳಪ್ಪ ಹುಕ್ಕೇರಿಯವರು ಉತ್ತರ ಕರ್ನಾಟಕದಲ್ಲಿ ಸುಗಮ ಸಂಗೀತದ ಕೃಷಿ ಮಾಡಿದರು. ಮೈಸೂರು ಅನಂತಸ್ವಾಮಿಯವರು ನಿತ್ಯೋತ್ಸವ ಎಂಬ ಹೆಸರಲ್ಲಿ ಭಾವಗೀತೆಗಳ ಕ್ಯಾಸೆಟ್ಟನ್ನು ಲೋಕಾರ್ಪಣೆ ಮಾಡಿದರು. ಅಲ್ಲಿಂದ ಸುಗಮ ಸಂಗೀತ ಹಾಗೂ ಭಾವಗೀತೆಗಳು ಸ್ವತಂತ್ರ ಪ್ರಕಾರಗಳಾಗಿ ಹೊರಹೊಮ್ಮಿದವು. ಸಿ ಅಶ್ವಥ್, ಶಿವಮೊಗ್ಗ ಸುಬ್ಬಣ್ಣ, ರಾಜು ಅನಂತಸ್ವಾಮಿ, ಎಂಡಿ ಪಲ್ಲವಿ, ಹೀಗೆ ಹಲವಾರು ಕಲಾವಿದರು ಸಾಹಿತ್ಯವನ್ನು ಮನೆ ಮನೆಗೂ ಸ್ವರಗಳಲ್ಲಿ ತಲುಪಿಸುತ್ತಿದ್ದಾರೆ. ಕನ್ನಡಾಂಬೆಯು ಮಾತು, ಬರಹ, ಹಾಡುಗಾರಿಕೆ ಹೀಗೆ ಹಲವಾರು ಪ್ರಕಾರಗಳಲ್ಲಿ ಮೈಗೂಡಿಸಿಕೊಂಡು ನಿತ್ಯೋತ್ಸವವಾಗಿ ಕಂಗೊಳಿಸುತ್ತಿದ್ದಾಳೆ. ಸುಗಮ ಸಂಗೀತದ ಕುರಿತು ತಮಗೆ ತಿಳಿದ ವಿಷಯ ನಮ್ಮ ಜೊತೆ ಹಂಚಿಕೊಳ್ಳಿ, ಹಾಗೆ ಈ ಸಂಚಿಕೆಯನ್ನು ಎಲ್ಲರ ಜೊತೆ ಹಂಚಿಕೊಳ್ಳಿ ಅಂತ ಹೇಳ್ತಾ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.